ಬಾಹುಬಲಿ 2 ಅನ್ನು ಇಂದಿಕ್ಕಿ 2017 ವರ್ಷದ ಚಿತ್ರ ಗೌರವಕ್ಕೆ ಪಾತ್ರವಾಗಿದೆ. ಈ ಚಿತ್ರ ರಾಜಮೌಳಿ ನಿರ್ದೇಶನದ ಬಾಹುಬಲಿ 2 ಚಿತ್ರ 2017 ಬಾಕ್ಸ್ ಆಫೀಸ್ ಅನ್ನು ಕೊಳ್ಳೆ ಹೊಡೆದ ಚಿತ್ರ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಭಾರತ ಚಿತ್ರರಂಗದ ಕಮರ್ಷಿಯಲ್ ಚಿತ್ರಗಳಲ್ಲಿ ಒಂದಾಗಿರುವ ಬಾಹುಬಲಿ 2 ಹಲವು ದಾಖಲೆಗಳನ್ನು ಸೃಷ್ಟಿಸಿತು. ನಟ ಪ್ರಭಾಸ್ ವೃತ್ತಿ ಜೀವನದ ಅತ್ಯುತ್ತಮ ಚಿತ್ರ ಎಂಬ ಖ್ಯಾತಿಯು ಬಾಹುಬಲಿ 2ಗೆ ಇದೆ. ಆದರೆ 2017 ವರ್ಷದ ಚಿತ್ರ ಗೌರವಕ್ಕೆ ಬಾಹುಬಲಿ 2 ಪಾತ್ರವಾಗಿಲ್ಲ. ರಾಜಮೌಳಿ ನಿರ್ದೇಶನದ ಮೆಗಾ ಬ್ಲಾಕ್ ಬಾಸ್ಟರ್ ಚಿತ್ರವನ್ನು ಹಿಂದಿಕ್ಕಿ 2017 ವರ್ಷದ ಚಿತ್ರ ಗೌರವಕ್ಕೆ ಪಾತ್ರವಾಗಿರುವುದು ಮಾಧವನ್ ಹಾಗೂ ವಿಜಯ್ ಸೇತುಪತಿ ನಟನೆಯ ತಮಿಳು ಸೂಪರ್ ಹಿಟ್ ಚಿತ್ರ ವಿಕ್ರಮ್ ವೇದ. 2017 ಟಾಪ್ 10 ಚಿತ್ರಗಳ ಪಟ್ಟಿಯನ್ನು IMDB ಬಿಡುಗಡೆ ಮಾಡಿದ್ದು ವಿಕ್ರಮ್ ವೇದ ಮೊದಲ ಸ್ಥಾನದಲ್ಲಿದೆ. ಪುಷ್ಕರ್ ಗಾಯತ್ರಿ ದಂಪತಿ ನಿರ್ದೇಶಿಸಿದ ವಿಕ್ರಮ್ ವೇದ ತಮಿಳು ಚಿತ್ರರಂಗದ ಅತ್ಯುತ್ತಮ ಚಿತ್ರಗಳಲ್ಲೊಂದು. ಒಬ್ಬ ಗ್ಯಾಂಗ್ಸ್ಟಾರ್ ಹಾಗೂ ಪೊಲೀಸ್ ಅಧಿಕಾರಿಯ ನಡುವಿನ ಸಂಘರ್ಷದ ಕಥೆಯನ್ನು ಈ ಚಿತ್ರ ಒಳಗೊಂಡಿದೆ. ವಿಭಿನ್ನ ಚಿತ್ರಕಥೆ ಹಾಗೂ ಮಾಧವನ್ ಮತ್ತು ವಿಜಯ್ ಸೇತುಪತಿ ಅಭಿನಯದ ಈ ಚಿತ್ರದ ಪ್ಲಸ್ ಪಾಯಿಂಟ್ ಆಗಿದ್ದು ಚಿತ್ರವು ವಿಮರ್ಶಕರಿಂದಲೂ ಪೋಷಕರಿಂದಲೂ ಮೆಚ್ಚುಗೆ ಗಳಿಸಿತು. IMDB ಬಿಡುಗಡೆಗೊಳಿಸಿರುವ 2017 ಟಾಪ್ 10 ಚಿತ್ರಗಳ ಪಟ್ಟಿಯಲ್ಲಿ ಬಾಲಿವುಡ್ನ 4 ಚಿತ್ರಗಳಿವೆ. IMDB ಬಿಡುಗಡೆಗೊಳಿಸಿರುವ 2017 ಟಾಪ್ 10 ಚಿತ್ರಗಳು ಈ ಕೆಳಗಿನಂತಿದೆ. ವಿಕ್ರಮ್ ವೇದ, ಬಾಹುಬಲಿ 2, ಅರ್ಜುನ್ ರೆಡ್ಡಿ, ಸೀಕ್ರೆಟ್ ಸೂಪರ್ ಸ್ಟಾರ್, ಹಿಂದಿ ಮೀಡಿಯಂ, ದ ಗಾಜಿ ಅಟ್ಯಾಕ್, ಟಾಯ್ಲೆಟ್ ಏಕ್ ಪ್ರೇಮ್ ಕಥಾ, ಜಾಲಿ ಇಲ್ಲೆಲ್ಬಿ 2, ಮರ್ಸಲ್, ದ ಗ್ರೇಟ್ ಫಾದರ್. ವರಲಕ್ಷ್ಮಿ, JTV ನ್ಯೂಸ್ ಡೆಸ್ಕ್.